ಕೇಳಿದ್ರೆ ನೀವು ನಂಬುವುದಿಲ್ಲ. ಹೌದು, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹೊಸ ದಾಖಲೆ ಸೃಷ್ಟಿಸಿದ್ದಾರೆ. ಕನ್ನಡ ಕಿರುತೆರೆಯ ಟಿಆರ್ಪಿ ಇತಿಹಾಸದಲ್ಲಿಯೇ ನೂತನ ರೆಕಾರ್ಡ್ ಕ್ರಿಯೇಟ್ ಮಾಡಿದ್ದಾರೆ. ಅರೆ, ಯಾವ ಕಾರ್ಯಕ್ರಮದ ಮೂಲಕ ಎಂಬ ಕುತೂಹಲ ನಿಮಗೆ ಕಾಡ್ತಿದ್ಯಾ? ಇತ್ತೀಚೆಗೆ ನಿಮ್ಮ ಜಿ ಕನ್ನಡ ವಾಹಿನಿಯಲ್ಲಿ ಅಣ್ಣವರ ಪುತ್ರ ಪುನೀತ್ ರಾಜ್ಕುಮಾರ್ ಅಭಿನಯದ ದೊಡ್ಡಮನೆ ಹುಡುಗ ಚಿತ್ರ ಪ್ರಸಾರ ಆಗಿದ್ದು ನಿಮಗೆ ನೆನಪಿದೆ ಅಲ್ವಾ? ಇದೀಗ ಇದೇ ದೊಡ್ಡಮನೆ ಹುಡುಗ ಕನ್ನಡ ಕಿರುತೆರೆಯಲ್ಲಿರೋ ಹಳೆ ದಾಖಲೆಗಳನ್ನ ಪುಡಿ ಪುಡಿ ಮಾಡಿದೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ದೊಡ್ಡಮನೆ ಹುಡುಗ ಸಿನಿಮಾ ಜಿ ಕನ್ನಡ ವಾಹಿನಿಯಲ್ಲಿ ಹೊಸ ಇತಿಹಾಸ ಸೃಷ್ಟಿಸಿದೆ. ಮೇ 28ರಂದು ಜಿ ಕನ್ನಡ ವಾಹಿನಿಯಲ್ಲಿ ದೊಡ್ಡಮನೆ ಹುಡುಗ ಸಿನಿಮಾ ಪ್ರಸಾರ ಆಗಿತ್ತು. ದೊಡ್ಡಮನೆ ಹುಡುಗ ಚಿತ್ರಕ್ಕೆ ಕಿರುತೆರೆಯ ಇತಿಹಾಸದಲ್ಲಿಯೇ ಅತಿ ಹೆಚ್ಚು ಟಿಆರ್ಪಿ ಸಿಕ್ಕಿದೆ ಅಂದ್ರೆ ನೀವು ನಂಬಲೇಬೇಕು. ಮೊಟ್ಟ ಮೊದಲ ಬಾರಿಗೆ ಕಿರುತೆರೆಯಲ್ಲಿ ಪ್ರಸಾರ ಆದ ದೊಡ್ಡಮನೆ ಹುಡುಗ ಚಿತ್ರಕ್ಕೆ 20.7 ಟಿವಿಆರ್ ಟಿಆರ್ಪಿ ಲಭಿಸಿದೆ. ಕನ್ನಡ ಕಿರುತೆರೆಯ ಇತಿಹಾಸದಲ್ಲಿಯೇ ಇದು ಇಲ್ಲಿವರೆಗೂ ಅತಿ ಹೆಚ್ಚು ಪಡೆದಿರುವ ಟಿಆರ್ಪಿ ಸಿನಿಮಾ. ಇಲ್ಲಿವರೆಗೂ ಕಿರುತೆರೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರೀಮಿಯರ್ ಪ್ರಸಾರ ಆದ ಕನ್ನಡ ಚಿತ್ರಗಳ ಪೈಕಿ ಟಿಆರ್ಪಿ ಲಿಸ್ಟ್ನಲ್ಲಿ ದೊಡ್ಡಮನೆ ಹುಡುಗ ನಂಬರ್ 1 ಸ್ಥಾನ ಪಡೆದುಕೊಂಡಿದೆ. ಉದಯ ಟಿವಿಯಲ್ಲಿ ಪ್ರೀಮಿಯರ್ ಆದ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಮಾಸ್ಟರ್ ಪೀಸ್ ಸಿನಿಮಾ 13.8 ಟಿಆರ್ಪಿ ಟಿಆರ್ಪಿ ಗಳಿಸಿ ಇಲ್ಲಿಯವರೆಗೂ ನಂಬರ್ 1 ಸ್ಥಾನದಲ್ಲಿ ಇತ್ತು. ಈಗ ಮಾಸ್ಟರ್ ಪೀಸ್ ಚಿತ್ರವನ್ನ ಹಿಂದಕ್ಕೆ ತಳ್ಳಿ ದೊಡ್ಡಮನೆ ಹುಡುಗ ಪ್ರಥಮ ಸ್ಥಾನ ಗಿಟ್ಟಿಸಿಕೊಂಡಿದೆ. ಇನ್ನು ಉದಯ ಟಿವಿಯಲ್ಲಿ ದರ್ಶನ್ ಅಭಿನಯದ ಮಿಸ್ಟರ್ ಐರಾವತ ಚಿತ್ರ ಮೊಟ್ಟ ಮೊದಲ ಬಾರಿಗೆ ಪ್ರಸಾರ ಆದಾಗ 12.7 ಟಿವಿಆರ್ ಟಿಆರ್ಪಿ ಗಳಿಸಿತ್ತು. ಇದೀಗ ಈ ಚಿತ್ರ 3ನೇ ಸ್ಥಾನದಲ್ಲಿದೆ. ಯಶ್ ಹಾಗೂ ರಾಧಿಕಾ ಪಂಡಿತ್ ಅಭಿನಯದ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಉದಯ ಟಿವಿಯಲ್ಲಿ ಪ್ರೀಮಿಯರ್ ಆದಾಗ 11.5 ಟಿಆರ್ಪಿ ಅಂದ್ರೆ ಟಿಆರ್ಪಿ ಪಡೆದಿತ್ತು. ಅಂದ್ಹಾಗೆ ಟೆಲಿವಿಷನ್ ಮೂವಿ ಪ್ರೀಮಿಯರ್ ರೇಟಿಂಗ್ ನಲ್ಲಿ ಉದಯ ಟಿವಿ ಸತತವಾಗಿ ದಾಖಲೆ ಬರೆದಿತ್ತು. ಇದೀಗ ಪುನೀತ್ ಅವರ ದೊಡ್ಡಮನೆ ಹುಡುಗ ಚಿತ್ರದ ಮೂಲಕ ಉದಯ ಟಿವಿಯನ್ನ ಜಿ ಕನ್ನಡ ವಾಹಿನಿ ಹಿಂದಕ್ಕೆ ತಳ್ಳಿದೆ. ನೋಡ್ದಳ ವೀಕ್ಷಕರೇ, ಯಶ್ ಮತ್ತು ದರ್ಶನ್ ಅಭಿನಯದ ಸಿನಿಮಾಗಳನ್ನ ಹಿಂದಿಕ್ಕಿ ಮುಂದೆ ಇದ್ದಾರೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು. ಇನ್ನು ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಫಿಲ್ಮಿಬೀಟ್ ಗೆ ಸಬ್ಸ್ಕ್ರೈಬ್ ಮಾಡಿ.